ನನ್ನ ಆತ್ಮೀಯ ಹಾಗೂ ಏನಂತ ಹೇಳಬೇಕು ಅಂತ ನೀವೆಲ್ಲ ನಮ್ಮ ಒಂದು ಮಹಾಪ್ರಾಜ್ಞರು ನಮ್ಮ ಶಿವಶಕ್ತಿ ಕೇಂದ್ರದ ಮೂಲಕ ಈ ಭಾನುವಾರ ಇಪ್ಪತ್ತೇಳನೇ ತಾರೀಕು ಅಂದರೆ ಎರಡು ಎರಡು ಏಳು ಒಂಬತ್ತು ಇಪ್ಪತ್ತೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತು ಕೊನೆಯ ಭಾನುವಾರ ಈ ವರ್ಷದ ಈ ಸನ್ ಡೇ ದಿವಸ ನಾವು ಸೂರ್ಯನಾರಾಯಣನ ನಮ್ಮ ವಿಷ್ಣು ಸಹಸ್ರನಾಮದ ಶ್ಲೋಕ ನೂರೆಂಟು ಶ್ಲೋಕವನ್ನು ನಾವು ಮೂರು ವಿಭಾಗಗಳಲ್ಲಿ ಮೊದಲನೇ ವಿಭಾಗ ನಾವು ಪೂರ್ವಪಿಟಿಕಾ ಶ್ಲೋಕ ನಂತರ ಅರವತ್ತು ವಿಷ್ಣು ಸಹಸ್ರನಾಮದ ಶ್ಲೋಕಗಳನ್ನು ಹದಿನೈದು ನ ನಕ್ಷತ್ರಗಳಿಗೆ ಅದು ಅರವತ್ತು ಶ್ಲೋಕಗಳ ಒಂದು ವಿಭಾಗ ಮಾಡಿದ್ವು ನಂತರ ಈ ಅಭಿಯಾನದಲ್ಲಿ ಮೂರನೇ ವಿಭಾಗ ಏನಾಯಿತು ಅಂದರೆ ಈ ನೋಡಿದ ನಲವತ್ತೆಂಟು ಶ್ಲೋಕಗಳು ಅಂದರೆ ರೇವತಿ ನಕ್ಷತ್ರದವರೆಗೆ ನೂರೆಂಟು ಶ್ಲೋಕಗಳವರೆಗೆ ಮೂರನೇ ವಿಭಾಗನ ನಮ್ಮ ಶಿವಶಕ್ತಿ ಕಲಾ ಕೇಂದ್ರದ ಆರುನೂರು ಮೂವತ್ತೊಂದನೇ ಆರುನೂರು ಮೂವತ್ತು ಸಿಕ್ಸ್ ತ್ರೀ ಝೀರೋ ಆರುನೂರ ಮೂವತ್ತನೇ ಮಹಾಸಂಚಿಕೆಗೆ ಮಂಗಳ ಮಾಡಿದ್ದೇವೆ ಆದರೆ ಇದು ಇನ್ನೂ ಮಂಗಳ ಇದ್ದೇ ಇದೆ ಈ ಮಂಗಳ ಏನಪ್ಪ ಅಂತ ಹೇಳಿದ್ರೆ ಆರುನೂರು ಮೂವತ್ತೊಂದನೇ ಇಲಿ ಇಷ್ಟೆಲ್ಲ ನಾವು ಮಾಡಿದ ಮೇಲೆ ಫಲಶ್ರತಿ ಬೇಕಿಲ್ವಾ ಫಲಶ್ರತಿ ಬೇಕೇ ಬೇಕು ಆ ದೃಷ್ಟಿಯಿಂದ ಫಲಶ್ರತಿಯ ನಾಮಗಳನ್ನು ಕೂಡ ನಮ್ಮ ಒಂದು ನಮ್ಮ ಕ್ರೂ ಮೆಂಬರ್ಸು ಭಾಳ ಆನಂದವಾಗಿ ನನ್ನ ಜೊತೆ ಸೇರಿಕೊಂಡಿದ್ದಾರೆ ಅವರು ಎಲ್ಲ ಕೂಡ ನಿಮ್ಮೆಲ್ಲರನ್ನ ಹಾಗೆ ಇಬ್ಬರು ಮಹಿಳೆಯರು ನಮ್ಮ ಪ್ರೊಫೆಸರ್ ಎಚ್ ಎಸ್ ಸುಮಾದೇವಿ ಹಾಗೂ ನಮ್ಮ ಸೀನಿಯರ್ ವಕೀಲೆ ನಾನು ಯಾವಾಗಲೂ ಅದು ಹೇಳ್ತಾ ಇದ್ದ ಅವ್ರಿಗೆ ಈಗ ಮೊನ್ನೆ ತಾನೇ ಮೂವತ್ತೆಂಟು ವರ್ಷ ಅವರ ವಕೀಲಿ ವೃತ್ತಿಯಲ್ಲಿ ಜೈಬರಿ ಹೊಡೆದಿದ್ದಾರೆ ಅವರಿಗೆ ವಿಷ್ಣುವಿನ ಮತ್ತು ನಮ್ಮ ನನ್ನ ಶ್ರೀಮತಿ ಶಿವಶಕ್ತಿ ಕಲಾ ಕೇಂದ್ರದ ಯಜಮಾನಿ ಯಜಮಾನ ಸ್ವರೂಪಿಣಿಯವಳು ಇವರಿಗೆ ನಿಮ್ಮೆಲ್ಲರ ಒಂದು ಪರವಾಗಿ ಇವರೆಲ್ಲರ ಒಂದು ಆ ವಿಶ್ವಾಸ ಪ್ರೀತಿ ಹಾಗೂ ಶಿವಶಕ್ತಿ ಕಲಾ ಕೇಂದ್ರದ ನನ್ನ ಆರಾಧ್ಯ ದೇವಿ ಲಲಿತಾ ಮಹಾತ್ರಿಪುರ ಸುಂದರಿಯ ಕೃಪಾ ಕಟಾಕ್ಷ ಶ್ರೀ ಮಹಾವಿಷ್ಣುವಿನ ಅನುಗ್ರಹ ತಮಗೆಲ್ಲರಿಗೂ ಕೂಡ ತಾವು ಯಾರ್ಯಾರು ಮುಂದೆ ಕೇಳೋರು ಯಾಕೆಂದ್ರೆ ಈಗ ಇನ್ನಾಗಿರೋದು ಈ ಅಭಿಯಾನ ಕೊನೆ ಭಾನುವಾರ ನನಗೆ ಬಹಳ ನಾನು ಮನದೊಂಬಿ ಇದ್ದೀನಿ ಯಾಕೆ ಅಂತ ಹೇಳಿದ್ರೆ ಈ ಒಂದು ಅಮೃತಗಳಿಗೆ ನಾನು ಇದ್ದೆ ಇನ್ನು ಮುಂದೇನು ಹಾಗಂತ ಈ ಫಲಶ್ರುತಿ ಆಗೋದ್ಮೇಲೆ ವಿಷ್ಣು ಸಹಸ್ರನಾಮದ ಬಗ್ಗೆ ಮುಗಿದೋಗಿದೆ ಅಂತ ತಿಳ್ಕೊಬೇಡಿ ಯಾಕಂದರೆ ಇನ್ನೂ ಬೇಕಾದಷ್ಟು ನೂರೆಂಟು ವಿಚಾರಗಳು ನಮ್ಮ ಶಿವಶಕ್ತಿ ಕಲಾ ಕೇಂದ್ರದಿಂದ ಇದು ಒಟ್ಟು ಸಾಮೂಹಿಕ ಪ್ರಾರ್ಥನೆಗೋಸ್ಕರ ನಾನು ಈ ಅಭಿಯಾನವನ್ನು ನಾನು ಈ ಈ ದಿವಸ ಒಂದು ಮಹಾಮಂಗಳ ಅಂತ ಯಾಕಂದರೆ ಅಭಿಯಾನಕ್ಕೆ ಆದರೆ ವಿಷ್ಣು ಸಹಸ್ರನಾಮದ ವಿಚಾರಗಳು ನೂರೆಂಟು ವಿಚಾರಗಳನ್ನು ಕೆಲವು ರಿಪೀಟ್ ಆದರೂ ಪರವಾಗಿಲ್ಲ ಮುಂದಿನ ಹಲವಾರು ಸಂಚಿಕೆಗಳಲ್ಲಿ ಬಹಳ ವಿಶೇಷವಾದಂಥ ವಿಷ್ಣು ಸಹಸ್ರನಾಮದ ವಿಚಾರಗಳಿವೆ ಅವುಗಳನ್ನೆಲ್ಲ ನಾವು ಶಿವಶಕ್ತಿ ಕಲಾ ಕೇಂದ್ರದಿಂದ ಹಲವಾರು ಸಂಚಿಕೆಗಳ ಮೂಲಕ ಪ್ರಸಾರ ಮಾಡಲಾಗುತ್ತೆ ಅದರಿಂದ ಇಷ್ಟೋ ಜನ ಕೇಳಿರೋ ಪ್ರಶ್ನೆಗೆ ಅಯ್ಯೋ ಮುಗಿದೋಯ್ತಲ್ಲ ಇಷ್ಟೇ ನಾನು ಕೊಬ್ಬಿಡೆ ಇದು ಇನ್ನೂ ಇದು ಮುಂದುವರಿಯುತ್ತೆ ಆದರೆ ಸಾಮೂಹಿಕ ಪ್ರಾರ್ಥನೆ ನಾವು ಈ ದಿವಸ ನಿಗದಿ ಮಾಡಿದ್ದು ಈ ಭಾನುವಾರ ಈ ಡಿಸೆಂಬರ್ ಟ್ವೆಂಟಿ ಸೆವೆಂತ್ ಅಂದರೆ ಇಪ್ಪತ್ತೇಳು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತು ಮತ್ತೆ ಹೇಳ್ತಾ ಇದ್ದೀನಿ ಕೊನೆಯ ಭಾನುವಾರ ಸೂರ್ಯನವಾರ ಸೂರ್ಯನಾರಾಯಣ ವಿಷ್ಣು ಸಹಸ್ರನಾಮ ಹೀಗಾಗಿ ಬಹಳ ನಾನಂತೂ ನನ್ನ ಶಿವಶಕ್ತಿ ಕಲಾ ಕೇಂದ್ರದ ಒಬ್ಬ ಪ್ರತಿನಿಧಿಯಾಗಿ ನಾನು ನನ್ನ ಶ್ರೀಮತಿ ಮತ್ತು ಶ್ರೀಮತಿ ಎಮ್ ಎಸ್ ಸಾವಿತ್ರಿಯವರು ಈ ಒಂದು ಅಭಿಯಾನದಲ್ಲಿ ಪಾಲ್ಗೊಂಡು ತಮ್ಮೆಲ್ಲರನ್ನ ಒಂದು ಪ್ರೀತಿ ವಿಶ್ವಾಸ ಹಾರೈಕೆಗೆ ನಾವೆಲ್ಲರೂ ಕೂಡ ಕಾತರಿತು ವಿಷ್ಣುವಿನ ಅನುಗ್ರಹ ತಾಯಿಯ ಅನುಗ್ರಹ ಎಷ್ಟು ಸತಿ ಹೇಳಿದ್ರು ಯಾಕಂದರೆ ಅನುಗ್ರಹ ಇಲ್ಲದೆ ಹೋದರೆ ಈ ಗ್ರಹಗಳು ನಮ್ಮನ್ನು ಕಾಡಿಸ್ಬಿಡ್ತವೆ ಅದರಿಂದ ವಿಷ್ಣುವಿನ ಅನುಗ್ರಹ ತಾಯಿಯ ಅನುಗ್ರಹ ಇದ್ದಾಗ ಯಾವ ಒಂದು ಬೇರೆ ಈ ಮಾರಿಗಳು ಕರೋನಾ ಮಾರಿಗಳು ಯಾವುದು ನಮ್ಮನ್ನು ಹತ್ರ ಪತ್ರ ಬರೋದಕ್ಕೆ ಬಿಡೋದಿಲ್ಲ ಅದರಿಂದ ಎಲ್ಲರೂ ಕೂಡ ಭಕ್ತಿ ಶ್ರದ್ಧೆಗಳಿಂದ ಇದುವರೆಗೂ ನೂರೆಂಟು ಶ್ಲೋಕಗಳನ್ನು ಮತ್ತು ಧ್ಯಾನ ಶ್ಲೋಕ ಅದನ್ನು ಪಠಿಸಿದ್ದೀರ ಅದನ್ನು ಕಲ್ತ್ಕೊಳ್ಳಿ ಎಲ್ಲವನ್ನು ಕಲ್ತ್ಕೊಳ್ಳಿ ಈಗ ನೇರವಾಗಿ ನಾನು ಫಲಶ್ರುತಿ ಫಲಶ್ರುತಿ ಬಹಳ ಮುಖ್ಯವಾಗಿರ್ತಕ್ಕಂಥ ಫಲಶ್ರುತಿಯನ್ನು ನೀವು ಕೇಳ್ಕೊಳ್ಳಿ ಹೀಗಾಗಿ ನಂತರ ಸಮಾರೋಪನ ಇದೇ ಸಂಚಿಕೆಯಲ್ಲಿ ಮಾಡಿ ಒಟ್ಟು ಆರುನೂರ ಇಪ್ಪತ್ತ ಎಂಟು ಆರುನೂರ ಇಪ್ಪತ್ತೊಂಬತ್ತು ಆರುನೂರ ಮೂವತ್ತು ಹಾಗೂ ಆರುನೂರ ಮೂವತ್ತೊಂದು ಇಷ್ಟು ಕೂಡ ಒಂದೇ ಇದರಲ್ಲಿ ನೋಡಿ ನಮ್ಮ ಡ್ರೆಸ್ ನೋಡಿದ್ರೆ ಗೊತ್ತ ನಾಲ್ಕಕ್ಕೂ ಇದುವರೆಗೂ ಒಂದೊಂದಕ್ಕೂ ಒಂದೊಂದು ವೇಷ ತೊಟ್ಕೊಳ್ತಾ ಇದ್ದೆ ಈಗ ಒಂದೇ ಇದರಲ್ಲಿ ಯಾಕೆ ನಾಲ್ಕು ಒಟ್ಟಿಗೆ ಬರಲಿ ಈಗ ನಾವು ನಮ್ಮ ಶಿವಶಕ್ತಿ ಕಲಾ ಕೇಂದ್ರದ ಈ ಗಡಿಯಾರ ಒಂದು ಗಂಟೆ ಇಪ್ಪತ್ತೊಂಬತ್ತು ನಿಮಿಷ ತೋರಿಸ್ತಾ ಇದೆ ಬಹಳ ಇದೊಂಥ ನನಗೆ ನಾನು ಪುಳಕಿತನಾಗಿದ್ದೇನೆ ಅಮೃತಗಳಿಗೆ ಅಂತಲೇ ನಾನು ಯಾವಾಗಲೂ ಹೇಳೋದು ಈ ದಿಸೆಯಲ್ಲಿ ನೇರವಾಗಿ ಫಲಶ್ರುತಿಯನ್ನು ಅವರು ಅವ್ರಿಗೂ ಅಷ್ಟು ದಾಟಿ ಇಲ್ಲ ಯಾಕೆಂದರೆ ಫಲಶ್ರುತಿ ನನಗೆ ಸ್ವಲ್ಪ ದಾಟಿ ಇಲ್ಲ ಆದರೂ ಕೂಡ ಒಂದು ಸಾಂಪ್ರದಾಯಿಕವಾಗಿ ಫಲಶ್ರುತಿಯನ್ನು ಹೇಳೋ ನಮ್ಮ ಒಂದು ಆದ್ಯ ಕರ್ತವ್ಯ ಮಹಾವಿಷ್ಣು ಹೇಗೆ ಹೇಳಿದ್ರು ಕೂಡ ಭಕ್ತಿ ಒಂದಿದ್ದರೆ ಸಾ ಭಕ್ತಿ ನಿತ್ಯುಚ ಭಕ್ತಿ ಒಂದೇ ಒಂದು ಕೇಳ್ತಾರೆ ಪತ್ರಂ ಪುಷ್ಪಂ ಫಲಂತೋಯಂ ಯೋಮೇ ಭಕ್ತಿಯ ಪ್ರಯುಚ್ಛತಿ ಅದರಿಂದ ಭಕ್ತಿ ಪ್ರಿಯ ಭಕ್ತಿಗಮ್ಯ ಭಕ್ತಿ ಭಶ್ಯ ಭಯಾಪ ಮಹಾತಾಯಿ ಹೀಗಾಗಿ ನಾವು ಹೇಗೆ ಹೇಳೋದು ಭಕ್ತಿಯಿಂದ ನಾವು ಪಠಿಸೋದು ಮುಖ್ಯ ಹೀಗಾಗಿ ನಾವು ಫಲಶ್ರುತಿಗೆ ನೇರವಾಗಿ ಹೊರಡೋಣ ಈತಿ ಕೀರ್ತನೀಯಸ್ಯ केशवस्य महात्मनः नाम्नां सहस्रम् दिव्यनामशेषेण प्रकेतितम् य इदं शृणुयान् नित्यं यश्चापि परिकीर्तयेत् नाशुभं प्राप्नुयात् किञ्च सो मत्रेह च मानव वेदांतगो ब्राह्मणस्य क्षत्रियो विजयी भवे वैश्यो धनसमृद्धस्य शूद्रसूको महप्तुयात् धर्मार्थी प्राप्नुया धर्मं अर्थार्जित चाप्तमाप्न्यत् कामना कामी प्रजाती चाप्नुया प्रजा भक्तिमान्य सोताय शुचि सद्गत सहस्रम वास्देव से यश प्राति विपुल याति कि अचलं श्रियमाप्नोति श्रियं प्राप्नोत्यनुत्तमम् न वयं क्वचिदाप्नोति वीर्यं तेजश्च विन्दति भवत्य रोगोद्युतिमा बलरूपा गुणान्वितः रोगार्तो मुच्यते रोग बद्धो मुच्येत बन्धनात् भयान्मुच्येत भीतस्तु मुच्येतापन्न आपदः दुर्गाण्यतित्तर चाशु पुरुष पुरुषोत्तमम् स्तवन्नाम सहस्रेण नित्यं भक्तिसमन्वितः वासुदेवाश्रयो मत वासुदेवपरायण सर्वप विशुद्धात्मा याति न भक्ता नाम वासुदेवभक्ताशुभम विद्यते क्वचिश जन्म मृत्युजरा व्या नैवोपचायते इमं स्तवमदीयानः श्रद्धा भक्ति समन्वितः यज्येतात्मा सुख शांति श्री धृति श्रुति कीर्तिभिः न क्रोजो न च न लोभो

चराचरम् इन्द्रियाणि मनोबुद्धि स तेजबलं धृतिः वासुदेवात्मकान्याहुः क्षेत्रं क्षेत्रज्ञ एव च सर्वागमनामाचारः प्रथमं परिकल्प्यते आचारप्रभवो प्रभवो धर्म धर्मस्य प्रभुरच्युतः ऋषय पितरो देव महाभूतानि दातवः जङ्गमा जङ्गमं चेदं जगन्नारायणोद्भवम् योगो ज्ञानं तथा साङ्ख्यं विद्याशिल्पादिकर्म च वेद शास्त्र विज्ञान में सर्व जनादनाषुर्महूत पृथ्भूता नेकषा त्रिलोकानप्य भूतात्मा भुंते विश्वगव्ययम स्तव भगवत विष्णव्यास नीर्ति पटेद्य इच्छा शेय प्र प्राप्तुम् सुखानि च विश्वेश्वरमजं देवं जगत् प्रभवा भजन्ति ये पुष्कराक्षं न ते यान्ति पराभवं न ते यान्ति वो न इति अर्जुन उवाच पद्मपत्रविशालाक्ष पद्मनाभसुरोत्तमा भक्तानाम् अनुरक्तानां त्राताबापजनरदनः श्रीभगवानुवाच यो मां नाम सहस्रेण सोतुमिच्छति पाण्डवः सोऽहमेघेन शोकेन सुत एव न संशयः एव न संशय ओन्नम इति व्यासनाद् वासुदेवस्य वासितंते ते जगत्त्रयम् सर्वभूतनिवासोऽसि वासुदेव नमोऽस्तु ते श्रीवासुदेव नमोऽस्तुत ओ नम इति पार्वत्युवाच केनोपायेन लघुना विष्णुर्नाम सहस्रकं पठ्यते पण्डितैर्नित्यं श्रोतुमिच्छाम्यहं प्रभो ईश्वर उवाच श्रीराम राम रामेति रमे राम रामे, रामे मनोरमे सहस्रनाम तत्तुल्यं रामनामवरानने श्रीराम नाम वराम नवो नम इति श्रीराम राम रामेति रमे रामे मनोरमे सहस्रनाम तत्तुल्यं राम नाम वरानने श्रीराम नाम वरानवोन्नम इति श्रीराम राम रामेति रमे रामे मे मनोरमे सहस्रनाम नाम रामनाम वे राम नाम वरानवो नम थी ब्रह्म उवाचा नमो स्वनतायस्रमूर्त सहस्र पदाक्षि शिरोरभावे सहस्रना पुषा शाश्वते सहस्रकोटियुग दारिणे नम सहस्रकोटियुगदारिणे नम ओ नम सञ्जय उवाच यत्र योगेश्वर कृष्णो यत्र पार्थो धनुर्धरः तत्र श्रीर्विजयो भूते ध्रुवाणीतिर्मतिर्मयाम् श्रीभगवान् उवाच अनन्याश्चिन्त्यंतो ये जनाः पर्युपासते तेषां नित्याभियुक्तानां योगक्षेमं वहाम्यहम् परित्राणाय साधूनां विनाशायच दुष्टताम् धर्मसंस्थापनार्ताय सम्भवामि युगे युगे अनन्य चिन्तयन्तो मां ये जना पर्युपासते तेषां नित्याभियुक्तानां योगक्षेमं वहाम्यहं परित्राणाय साधूनां विनाशाय च दुष्कृतां धर्मसंस्थापनार्ताय सम्भवामि युगे युगे अनन्याश्चिन्तयन्तो मा ये जनाः पर्युपासते तेषां नित्याभियुक्तानां योगक्षेमं वहाम्यहं परित्राणाय साधूनां विनाशाय च दुष्कृतां धर्मसंस्थापनार्थाय संभवामि युगे युगे आर्ता विषण्णाः शिथिलाश्च पीताः घोरेषु च व्याधिषु वर्तमानाः सङ्कीर्त्य नारायणशब्दमात्रम् विमुक्तदुःखाः सुखिनो भवन्ति कायेन वाचा मनसेन्द्रियैर्वा बुद्ध्यात्मना वा प्रकृते स्वभावात् रोमियत् सकलं परस्मै नारायणायेति समर्पयामि इति श्रीमद् महाभारते शतसाहस्रीकाय संहितायाम् व्यासक्यं अनुशासनिक पर्वणि

स्तोत्रम संपूर्णम इति श्रीमन महाभारते शतसास्त्रिकायाम सम्मितायाम वैयासिक्याम अनुशासनिक पर्वणि मोक्ष धर्मे भीष्म युधिष्ठिर संवादे श्री विष्णु दिव्य सहस्रनाम स्तोत्रम संपूर्णम ओम 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 ಇಲ್ಲಿಗೆ ಫಲಶ್ರುತಿ ಹಾಗೂ ಆರುನೂರ ಮೂವತ್ತೊಂದನೆಯ ಮಹಾ ಸಂಚಿಕೆ ನಮ್ಮ ಶಿವಶಕ್ತಿ ಕಲಾ ಕೇಂದ್ರದಿಂದ ಬಹಳ ಸುಗಮವಾಗಿ ನನ್ನ ಆರಾಧ್ಯ ದೇವಿ ಲಲಿತಾ ಮಾತ್ರ ತ್ರಿಪುರಸುಂದರಿಯ ಮಹಾ ಘನಧ್ಯಕ್ಷತೆಯಲ್ಲಿ ಶ್ರೀ ಮಹಾವಿಷ್ಣುವಿನ ಅನುಗ್ರಹದೊಂದಿಗೆ ನಾವು ಶಿವಶಕ್ತಿ ಕಲಾ ಕೇಂದ್ರದಿಂದ ಈ ಭಾನುವಾರ ಈ ಕೊನೆ ಭಾನುವಾರ ಎರಡು ಸಾವಿರದ ಇಪ್ಪತ್ತರ ಕೊನೆಯ ಭಾನುವಾರ ಇಪ್ಪತ್ತೇಳು ಸಂಚಿಕೆ ಇಪ್ಪತ್ತೇಳನೇ ತಾರೀಕು ಎರಡು ಏಳು ಒಂಬತ್ತು ಇಪ್ಪತ್ತೇಳು ನಕ್ಷತ್ರ ಇಡೀ ಪ್ರಪಂಚದಲ್ಲಿರೋ ಇಪ್ಪತ್ತೇಳು ನಕ್ಷತ್ರದವರೆಗೂ ಎಲ್ಲರಿಗೂ ಕೂಡ ಮುಂದೆ ಬರೋರು ಹಿಂದೆ ಆದವರು ಎಲ್ರಿಗೂ ಒಂದು ರೀತಿ ಈ ಮೊನ್ನೆ ತಾನೇ ನಾವು ವೈಕುಂಠ ಕಾಚಿಯನ್ನು ಆಚರಿಸ್ಕೊಂಡು ನನಗೆ ಬಹಳ ಇಷ್ಟು ಸ ಮಹಾಸಂಚಿಕೆಗಳನ್ನು ಮಾಡಿದೆ ನಮ್ಮ ಶಿವಶಕ್ತಿ ಕಲಾ ಕೇಂದ್ರದಿಂದ ಆದರೆ ಈ ಒಂದು ಸುಸಂದರ್ಭ ಈ ವರ್ಷ ನನಗೆ ನಮ್ಮ ಶಿವಶಕ್ತಿ ಕಲಾ ಕೇಂದ್ರಕ್ಕೆ ಇಂತಹ ಒಂದು ಸುಯೋಗ ತಾಯಿಯ ಆಶೀರ್ವಾದ ಎಲ್ಲ ನಾಮ ಸ್ವಾಮಿ ದೀಕ್ಷಿತರದ್ದು ಶ್ರೀಚಕ್ರದ ಬಗ್ಗೆ ಎಲ್ಲ ವಿವಿಧ 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 ವಿಚಾರಗಳನ್ನು ನಮ್ಮ ಶಿವಶಕ್ತಿ ಕಲಾ ಕೇಂದ್ರದಿಂದ ಬಿಂಬಿಸುವಂಥ ಒಂದು ಸದವಕಾಶ ನನಗೆ ದೊರೆತಿರೋದು ಇದು ಇಷ್ಟೊಂದು ಜನ ನೀವೆಲ್ಲ ಮಹಾಪ್ರಾಜ್ಞರು ಅಂತ ನಾನು ಯಾವಾಗಲೂ ಹೇಳ್ತಾರೆ ಸುಸಂಸ್ಕೃತ ವೀಕ್ಷಕರು ನೀವೆಲ್ಲ ನಿಮ್ಮನ್ನೆಲ್ಲ ಇಷ್ಟು ಕೆಲವ್ರನ್ನ ನಾನು ಪ್ರತ್ಯಕ್ಷ ನೋಡಿದ್ದೀನಿ ಹೊರಗಡೆ ಕೇಳ್ತಾರೆ ಸುಮಾರು ಜನನ ಹದಿನೈದು ಸಾವಿರ ವೀಕ್ಷಕರಾಗಲೇ ಆಗಿಬಿಟ್ಟಿದ್ದೀರ ಇನ್ನೂರ ಹದಿನಾರು ಸಬ್ಸ್ಕ್ರೈಬರ್ಸ್ ಇದ್ದೀರ ಇದು ಒಂದು ಸಂಖ್ಯೆ ಅಷ್ಟೇ ಆದರೆ ನಿಮ್ಮ ಒಂದೊಂದು ಸಂಖ್ಯೆಯೂ ಕೂಡ ಹದಿನೈದು ಸಾವಿರನೂ ಒಬ್ಬೊಬ್ಬರು ಹದಿನೈದು ನೂರೈವತ್ತು ಕೋಟಿ ಹೃದಯಕ್ಕೆ ಸಮ ಯಾಕಂದರೆ ವಿಷ್ಣುವಿನ ಈ ಸಹಸ್ರನಾಮ ನನಗೆ ಯಾವುದೋ ಒಂದು ಕಾಲದಲ್ಲಿ ಅಂತ ಒಂದು ಕನಸಿತ್ತು ನಾನು ಕಲಿತಾಗ ನನ್ನ ಗುರುಗಳು ಕಲಿಸಿದಾಗ ಅವರು ಹೇಳಿದ ಮಾತ್ನೇ ನನಗೆ ಜ್ಞಾಪಕ ಬರ್ತಾ ಇದೆ ನನಗೆ ನೋಡಯ್ಯ ನಾನೀಗ ನನಗೆ ಅವಾಗ ಸುಮಾರು ಹನ್ನೆರಡು ಹದಿಮೂರು ವರ್ಷ ಇರ್ಬೋದು ಸಂಸ್ಕೃತ ಪಾಠಶಾಲೆಯಲ್ಲಿದ್ದಾಗ ವಿಷ್ಣುಮೂರ್ತಿ ಭಟ್ರು ಅಂತ ಅವ್ರ ಹೆಸರು ನೋಡಿ ವಿಷ್ಣುಮೂರ್ತಿ ಭಟ್ರು ಅವರು ವಿಷ್ಣು ಅವರು ಭಾಳ ತೇಜಸ್ವಿ ಭಾಳ ಟಾಲಾಗಿ ಹಿಂದೆ ನೋಡಿದವರು ಯಾರೋ ಸಂಸ್ಕೃತ ಪಾಠಶಾಲೆಯಲ್ಲಿ ಓದಿದ್ರೆ ಅವರು ಜ್ಞಾಪಕ ಬರ್ತಾರೆ ನನಗೀಗ ನನಗೆ ಪರಶ್ರತಿ ಹೇಳಿದಾಗ ಅವ್ರು ಹೇಳಿದ ಕೆಲವು ವಾಕ್ಯಗಳು ಜ್ಞಾಪಕ ಬಂದವು ಯಾವಲೂ ವೈಟಾಗಿರೋರು ಯಾವತ್ತೂ ಕೂಡ ಅವರು ಕಲರ್ ಬಟ್ಟೆ ಹಾಕ್ತಾರಲ್ಲ ಕಚ್ಚೆ ಪಂಚೆ ಹಾಕ್ಕೊಂಡು ವಿಭೂತಿ ಇಟ್ಕೊಂಡು ಗಂಧ ಇಟ್ಕೊಂಡು ಜುಟ್ಟು ಒಳ್ಳೆ ಸೊಗಸಾದ ಜುಟ್ಟು ಹೆಂಗ್ದು ಅಂದರೆ ಭಾಳ ತೇಜಸ್ವಿ ನೋಡ್ತಾಯಿದ್ದೆ ನಮಗೆ ಬೆಳಗಾವಿ ಇದ್ದಟ್ಟಿಗೆ ಅವರು ಸ್ನಾನ ಮಾಡಿಕೊಂಡು ಶಿಶುರ್ಭೂತರಾಗಿ ಸಂಧ್ಯಾವಂದನೆ ಎಲ್ಲ ಮಾಡಿಕೊಂಡು ತಮ್ಮ ಇದು ಮನೆ ದೇವರಿಗೆ ನಿತ್ಯ ಪಾರಾಯಣ ಎಲ್ಲ ಮುಗಿಸ್ಕೊಂಡು ಆಮೇಲೆ ವಿಷ್ಣು ಸಹಸ್ತನಾಮ ಪಾರಾಯಣ ಮಾಡೋರು ನನ್ನ ಒಂದು ಸೌಭಾಗ್ಯ ಏನು ಅಂದರೆ ಅವರು ದೇವರ ಮನೆಗೆ ನನ್ನ ಕರೆದು ನೀನು ಮಗಟ ಉಟ್ಕೊಂಡು ಬರೋ ನನಗಿನ್ನೂ ಆಗ ಮುಂಜೆ ಆಗಿರಲಿಲ್ಲ ನನಗೆ ಪರವಾಗಿಲ್ಲ ಅಂದ್ಬಿಟ್ಟು ಒಂದು ಕಳ್ಜಾನುವಾರ ಹಾಕೋ ಒಂದು ಕಳ್ ಒಂದು ಕಳ್ಜಾನುವಾರ ಅಂತ ಆಗ ನನಗೆ ಒಂದು ಕಳ್ಜಾನವಾರ ಹಾಕಿಸಿ ಭಾಳ ಅವರ ಮನೆಗೆ ದೇವ್ರ ಮನೆ ನನಗೆ ಈಗ ಈಗ ಕಣ್ಣಿಗೆ ಹಾಗೆ ಇದೆ ಎಷ್ಟು ಏನು ಈ ಕಾಲದಾಗಿ ಅಮೃತಶಿಲೆ ಆ ಥರ ಆಡಂಬರ ಇಲ್ಲ ಒಳ್ಳೆಯ ಸಾಲಿಗ್ರಾಮಗಳು ದೇವರುಗಳು ಹೇಗೆ ಎಷ್ಟು ಜನ ಅವರು ಶ್ರೀಮತಿಯವರು ನೈವೇದ್ಯಕ್ಕೆ ಮಾಡಿಕೊಂಡು ಮಡಬಡಿಯಾಗಿ ಬೆಳಗಿನ ಜಾವ ಅದು ಒಂದು ನೈವೇದ್ಯ ಎಲ್ಲ ಘಮ 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 ಅಂತ ನಮಗೆ ವಾಸನೆ ಹುಡುಗರು ಆಗ ಅವರು ಹೇಳೋರು ತಮಾಷೆಗೆ ಹೇಳೋರು ನೋಡು ಗಂಭೀರವಾಗಿ ಇದನ್ನು ಕೇಳಬೇಕು ನೀನು ನೋಡಿ ಇದು ಅವಾಗ ನಿನಗೆ ಆಮೇಲೆ ಪ್ರಸಾದ ಸ್ವಲ್ಪ ಜಾಸ್ತಿ ಕೊಡಿಸ್ತೀನಿ ಅಂತ ಹೇಳೋರು ಆವಾಗ ನಾನು ಅವರು ಭಾಳ ಸೊಗಸಾಗಿ ವಿಷ್ಣು ಸಹಸ್ರನಾಮನ ಈ ಒಂದು ನಾವೀಗ ಯಾವ ರೀತಿ ಪಠನೆ ಮಾಡಿದ್ನೋ ಅದೇ ನಮ್ಮ ನಾನು ಆಮೇಲೆ ರಾಗಕ್ಕೆ ಅವರು ಹಿರಿಯರಾಗ್ಬಿಟ್ರು ಅವರೆದುರಿಗೆ ಮೂವತ್ತು ರಾಗದಲ್ಲಿ ನಾನು ರಚಿಸಿದ್ದೀನಿ ಗುರುಗಳೇ ನನಗೆ ಆಗಲೇ ರಾಗದಲ್ಲಿ ಹೇಳೋ ಅನ್ನೋರು ಆಗ ನಾವು ರಾಗದಲ್ಲಿ ಹೇಳೋವಾಗ ಅವ್ರು ಹೇಳೋರು ಕೆಲವು ವಿಸರ್ಗಗಳನ್ನು ಎಳೆದು ಬಿಡ್ತೀರಿ ಈ ರಾ ಸಂಗೀತದವ್ರೆ ಹೇಗೆ ಅಂತೆಲ್ಲ ಹೇಳೋರು ಮಂತ್ರ ರೂಪದಲ್ಲಿ ಹೇಳಬೇಕು ಪರವಾಗಿಲ್ಲ ರಾಗದಲ್ಲೂ ಹೇಳು ಅಂದ್ಬಿಟ್ಟು ಆಮೇಲೆ ಇಂತಿಂಥ ಕಡೆ ಇಂಥ ಕಡೆ ನೀನು ವಿಸರ್ಗ ಬಂದಾಗ ಉಸಿರು ತೊಗೋಬೇಕಲ್ಲ ಅದನ್ನು ಹೇಳ್ಕೊ ಅವ್ರ ಸಂಗೀತ ಚೆನ್ನಾಗಿ ಅಷ್ಟು ಹೇಳೋಕ್ಕೆ ಬರದೇ ಇದ್ದರೂ ಕೂಡ ಒಳ್ಳೆಯ ವೆರಿ ಒಳ್ಳೆ ಮಂತ್ರ ಮಂತ್ರಪಠನೆ ಮಾಡಿದವ್ರಿಗೆ ಸಂಗೀತ ಬಹಳ ನ್ಯಾಚುರಲಾಗಿ ಬಂದ್ಬಿಡುತ್ತೆ ಆ ದೃಷ್ಟಿಯಿಂದ ಅಂತಹ ಮಹಾ ತೇಜಸ್ವಿ ಗುರುಗಳು ವಿಷ್ಣು ಸಹಸ್ರನಾಮನ ಮೊದಲು ನೋಡು ಫಲಶ್ರುತಿಯವ್ರಿಗೂ ಹೇಳಲೇಬೇಕು ಆದರೆ ಎಲ್ರಿಗೂ ಫಲಶ್ರುತಿ ಯಾಕೆ ನಿಮಗೆ ಹುಡುಗರಿಗೀಗ್ಲೇ ಬೇಡ ಅಂತಂದರೆ ನೀವೀಗಲೇ ಫಲಾಪೇಕ್ಷೆ ಕೊಟ್ಟೋಗ್ತೀರ ನೀವು ಆವಾಗ ಅವ್ರಿಗೆ ನಾನು ಕಂಡಾಗ ನನಗಾಗ ಹನ್ನೆರಡು ಹದಿಮೂರು ವರ್ಷ ಅವ್ರಿಗೊಂದು ಅರವತ್ತು ವರ್ಷ ಆಗೋಗಿತ್ತು ನೋಡು ಈಗ ನಮ್ಮಂಥವ್ರು ಪದ ಅಪೇಕ್ಷೆ ಮಾಡಬೇಕು ನಮ್ಮ ಎಲ್ಲ ಐಹಿಕ ವಿಚಾರಗಳನ್ನೆಲ್ಲ ನಾವು ತೊಡ್ಕೊಂಡ್ಬಿಟ್ಟಿದ್ದೀವಿ ಈಗ ನೀವು ಮುಂದಿನ ಹುಡುಗರು ಅದನ್ನು ನೀನು ಸಂಗೀತನೂ ಬರೋದರಿಂದ ಸಂಸ್ಕೃತನೂ ಕಲಿತಾ ಇದೆಯಾ ನೀನು ಯಾವಾಗಲೂ ವಿದ್ಯಾರ್ಥಿಯಾಗೇ ಇರಬೇಕು ಅಂದರು ಅದು ನನ್ಗೆ ಭಾಳ ಅದಕ್ಕೆ ಅದೊಂದು ಒಳ್ಳೆ ಆಶೀರ್ವಾದ ಅಂತ ನಾನು ತಿಳ್ಕೊಂಡು ಅದೇ ನನಗೆ ಯಾವಾಗಲೂ ಯಾಕಬಾರ್ದು ಅಂದರೆ ಅವ್ರು ಹೇಳ್ತಾ ಇದ್ದರು ವಿದ್ಯೆ ಅರ್ಥಿ ನೀನು ಹಣದ ಹಿಂದೆ ಹೋಗಬೇಡ ವಿದ್ಯೆ ಹಿಂದೆ ಯಾವಾಗಲೂ ಹೋಗ್ತಾ ವಿದ್ಯೆ ಹಿಂದೆ ಬರ್ತಾ ಇರಬೇಕು ನೀವು ವಿದ್ಯೆಯನ್ನು ಗುರಿ ಇಟ್ಕೋಬೇಕು ವಿದ್ಯೆ ಬಂದ್ಬಿಟ್ಟಿದೆ ಅಂದ್ಕೊಂಬಿಟ್ರೆ ನೀನು ಮೂರು ಒಂದು ಬಂದಿರೋದು ಹೋಗ್ಬಿಡುತ್ತೆ ನೋಡಿ ಅವರು ಎಷ್ಟು ಅದು ಕಠಿಣ ಆದರೂ ಕೂಡ ಈಗಲೂ ಇನ್ನೂ ಮುನ್ನೂ ನನಗೆ ಮಹಾತಾಯಿಯ ಅಧ್ಯಕ್ಷತೆಯಲ್ಲಿ ಆ ಮಹಾತಾಯಿ ನನ್ನನ್ನು ಆಶೀರ್ವಾದ ಮಾಡ್ತಿರೋದ್ರಿಂದ ವಿಷ್ಣುವಿನ ಮುಂದೆ ಇಟ್ಕೊಂಡು ವಿಷ್ಣುಮೂರ್ತಿ ಭಟ್ಟರ ಒಂದು ಪ್ರತಿಬಿಂಬ ವಿಷ್ಣುವಿನ ಸ್ವರೂಪದಲ್ಲಿ ನಾನು ನೋಡ್ತಾ ಆ ಮಹಾ ಮಹಾತ್ಮರು ನಮ್ಮ ಗುರುಗಳು ಒಂದು ದೊಡ್ಡ ಸರಣಿನೇ ಇದೆ ಒಂದು ಗುರು ಸಮೂಹ ನನಗೆ ಒಬ್ಬೊಬ್ಬರು ಒಂದೊಂದರಲ್ಲಿ ನನಗೆ ಜ್ಯೋತಿಷ್ಯ ಹೇಳ್ಕೊಟ್ಟೆ ಚೆನ್ನಿಗೆ ರಾಯಪುರಾಣಿಕರು ಶತಿಕಂಠ ಶರ್ಮರು ಅವ್ರದ್ದೆಲ್ಲ ಯಜ್ಞಿಕೃಷ್ಣಮಾಚಾರ್ಯರು ಕುಟ್ಟಯ್ಯಂಗಾರರು ಈ ರೀತಿಯಾಗಿ ನಾವು ಅಮರ ಕಲ್ತಿದ್ದು ಏನಾರೂ ಆದರೂ ಇಷ್ಟಾಗೂ ಕೂಡ ಅವರ ಮಟ್ಟಕ್ಕೆ ನಾವು ಇನ್ನೂ ಬರ್ತಿಲ್ಲವೇನೋ ಅವ್ರ ಮಟ್ಟ ಭಾಳ ಹೈಯರ್ ಲೆವ್ರು ಅದಕ್ಕೋಸ್ಕರನೇ ಅವ್ರ ಜೀವ ತೆಗೆದವ್ರು ನಾವು ಈ ಲೌಕಿಕಕ್ಕೂ ಬಂದುಬಿಟ್ಟು ಜೊತೆಗೆ ಸಂಗೀತಕ್ಕೂ ಬಂದು ಆಮೇಲೆ ಇದನ್ನೂ ಒಂದು ರೀತಿಯಾಗಿ ನಾನು ಸುಮಾರು ಜನಕ್ಕೆ ನನಗೆ ಎಷ್ಟು ಬರುತ್ತೋ ಅಷ್ಟೇ ಇನ್ನೂ ಕಲಿತಾ ಇದ್ದೀನಿ ನಾನು ಕಲಿತಾ ಯಾಕೆಂದರೆ ಈ ವಿಷ್ಣು ಸಹಸ್ರನಾಮ ಹೇಳುವಾಗ ಅವರ ಒಂದು ಆಶೀರ್ವಾದ ನನಗೆ ಅಪ್ಕೊಂಬ ನೋಡು ನೀನು ಕಲಿತಾ 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 ಕಲಿಸ್ಬೇಕು ಅವಾಗ ನಿನ್ನತ್ ನೋಡಿ ನಮಗೆ ಅದು ಪ್ರಸಾದ ವಿಷ್ಣುಮೂರ್ತಿ ಭಟ್ರ ಓಂಕಾರ ನಮಗೆ ನೋಡಿ ನನ್ನ ಒಂದು ನಿಜವಾಗ್ಲೂ ಅವರು ನನಗೆ ಒಂದು ಸತಿ ಅಪ್ಕಾ ಬರ್ತಾಯಿತ್ತು ಓಂಕಾರ ಅವರು ಒಂದು ಸತಿ ಉಸಿರು ಹಿಡಿಯೋರು ಓಂಕಾರದಲ್ಲಿ ಇಷ್ಟು ಅವ್ರಿಗೆ ಯೋಗದಲ್ಲೂ ಅವ್ರಿಗೆ ಬಹಳ ಯೋಗ ವಿಧಾಂ ಯೋಗದಲ್ಲೂ ಬಹಳ ಪಾಂಡಿತ್ಯ ಇತ್ತು ನಾವು ಹತ್ರ ಯೋಗ ಕಲಿತಿದ್ದಾಗ ನೀನು ಶಾಸ್ತ್ರೋಕ್ತವಾಗಿ ಪ್ರತಾಪ್ ಹತ್ರ ಯೋಗ ಕಲ್ತ್ಕೊ ಅಂದರು ನೋಡಿ ಒಬ್ಬರು ತಾವೇ ಎಲ್ಲಾನು ಗೊತ್ತಿದ್ದರೂ ಕೂಡ ಈ ವಿಚಾರನ ನೀನು ಈಗಲೂ ಎಷ್ಟು ನಾವು ಏನು ಮಾಡ್ತೀವಿ ಹೈಯರ್ ಎಜುಕೇಷನ್ಗೆ ಹೋಗ್ಬೇಕಾದ್ರೆ ಅವರಿಗೇ ಗೊತ್ತಿದ್ದರು ಇಂಥ ಒಬ್ಬ ವ್ಯಕ್ತಿ ಇದ್ದಾರೆ ಅವ್ರ ಹತ್ರ ಕಲ್ತ್ಕೊ ಆವಾಗ ನಿನಗೆ ಆ ವಿದ್ಯೆ ಚೆನ್ನಾಗಿ ಹತ್ತುತ್ತೆ ಅಂತ ಹೀಗೆ ನನಗೆ ಯಾಕೆ ಇದೆಲ್ಲ ಒಂದು ಅದು ಮೆರವಣಿಗೆ ರೂಪದಲ್ಲಿ ಜ್ಞಾಪಕ ಇದೆ ಅಂತಹ ಮಹಾನುಭಾವರುಗಳು ಇದು ನಾವು ಬಿಡಿ ಲೌಕಿಕನ ಬಿ ಕಾಮ್ ಮಾಡಿದ್ದು ಬ್ಯಾಂಕ್ ಸೇರಿದ್ದು ಅದೆಲ್ಲ ಹೊಟ್ಟೆ ಪಾಡಿಗೆ ಆದರೆ ನಮಗೀಗ ನನ್ನ ಈ ಎಪ್ಪತ್ತೇಳನೇ ವರ್ಷಕ್ಕೆ ನನಗೆ ಈಗ ನನಗೆ ಲಭ್ಯವಾಗ್ತಾ ಇರೋದು ಇಂತಹವರ ಆಶೀರ್ವಾದ ಇಂತಹ ಗುರುಸ್ಮರಣೆ ಹಾಗೂ ಮಹಾತಾಯಿಯ ಒಂದು ಕೃಪೆ ಇದನ್ನು ಮತ್ತು ನಾವು ಇಲ್ಲಿ ಒಂದು ಗೂಡು ಅಂತ ಮಾಡಿದ್ದು ನಾವು ವಾಸಕ್ಕಿಂತ ಇದು ಈ ಶಿವಶಕ್ತಿ ಕಲಾ ಕೇಂದ್ರ ಎಷ್ಟು ಜನ ಮಹಾನ್ಭಾವರುಗಳು ನಮ್ಮ ಈ ಶಿವಶಕ್ತಿ ಕಲಾ ಕೇಂದ್ರಕ್ಕೆ ಇಲ್ಲಿ ಏನಾದ್ರು ರೆಬರ್ಬರೇಟ್ ಆಗ್ತಾ ಇದೆ ಅಂತ ಬಂದವರೆಲ್ಲ ಹೇಳ್ತಾರೆ ಅವರೆಲ್ಲರ ಪಾದದೋಳು ಅವರ ಎಲ್ಲ ಸ್ವಾಮೀಜಿಗಳು ಬಂದಿದ್ದಾರೆ ದೊಡ್ಡ ದೊಡ್ಡ ಕಲಾವಿದರುಗಳು ಅವರ ಹೆಸರು ಹೇಳೋದೇ ಒಂದು ಎರಡು ಮೂರು ಸಂಚಿಕೆ ಆಗ್ಬಿಡುತ್ತೆ ಅಷ್ಟು ಮಹಾನ್ ಆಮೇಲೆ ಸುಮಾರು ಜನ ನನ್ನ ಹತ್ರ ನನಗೆ ಶಿಷ್ಯರು ಅನ್ನೋದು ಸರಿನೇ ಅವರೆಲ್ಲ ಇಲ್ಲಿ ಭಾಳ ಜನ ಕಲಿತು ಅವರ ಶಿಷ್ಯರು ಹೀಗೆ ಇಡೀ ಪ್ರಪಂಚದಲ್ಲಿ ನನ್ನ ಹತ್ರ ಕಲಿತ ನಾ ಕಕ್ಷರನ್ನು ಪಸ ನಾಲ್ಕೂ ದಿಕ್ಕಗಳಲ್ಲಿ ಪಸರಿಸ್ತಾಯಿದ್ದೀರಾ ಈಗ ಈ ಎರಡು ಸಾವಿರದ ಇಪ್ಪತ್ತರಲ್ಲಿ ನಾವು ಒಂದು ಒಂಬತ್ತು ತಿಂಗಳಿಂದ ಏಪ್ರಿಲ್ ತಿಂಗಳಿಂದ ಈ ಒಂದು ವಿಚಾರನ ವೀಡಿಯೋ ಮೂಲಕ ಮಾಡಬೇಕು ಅನ್ನೋ ಒಂದು ಒಂದು ವಿಚಾರ ಮಹಾತಾಯಿ ಕಾಣಿಸೋದು ಅದು ಅವ್ಯಾಹತವಾಗಿ ಈಗ ಇದು ಆರುನೂರು ಮೂವತ್ತೊಂದನೇ ಸಂಚಿಕೆಯವರೆಗೆ ನಾನು ಈ ಉಪಸಂಹಾರ ಇದಕ್ಕೋಸ್ಕರವಾಗಿ ಈ ವಿಷ್ಣು ಸಹಸ್ರನಾಮದ ಬಗ್ಗೆ ಈ ಎರಡು ಸಾವಿರದ ಇಪ್ಪತ್ತರಲ್ಲಿ ಇನ್ನೂ ಹಾಗಂತ ನಾನು ವಿಷ್ಣು ಸಹಸ್ತ್ರನಾಮದ ವಿಚಾರ ಇನ್ನೂ ತುಂಬ ಹೇಳಿದ ನಮ್ಮ ಗುರುಗಳು ಅದೆಲ್ಲ ಒಂದು ಕಡೆ ನಾನು ಡೈರಿಗಳಲ್ಲಿ ಗುರ್ತು ಹಾಕ್ಕೊಂಡಿದ್ದೀನಿ ಅದನ್ನು ಇನ್ನಷ್ಟು ಅದೆಷ್ಟು ಸಂಚಿಕೆ ಆಗುತ್ತೋ ಗೊತ್ತಿಲ್ಲ ಆದರೆ ನನ್ನ ಒಂದು ನಮ್ಮ ಗುರುಗಳ ಆಶೀರ್ವಾದ ಇದ್ದಿದ್ದು ಇದನ್ನು ನೀನು ಕಲಿತು ನೀನು ಕಲಿಸಬೇಕು ರಾಗದಲ್ಲಾರು ಕಲಿಸು ಅಥವಾ ಈ ಚಾಂಟಿಂಗ್ ಟೈಪಲ್ಲಾರು ಕಲಿಸು ಆದರೆ ಸುಮಾರು ಜನನ ಇದು ಮುಟ್ಟಬೇಕು ಇದು ನನ್ನ ನನ್ನ ನೀ ನನಗೆ ಕೊಡೋ ಗುರು ಕಾಣಿಕೆ ಒಂದು ನಯಾ ಪೈಸ ಇಸ್ಕೊಂಡಿಲ್ಲ ಅವ್ರ ಮನೇಲೆ ನಾನು ಊಟ ತಿಂಡಿ ಮಾಡಿದ್ದೀನಿ ಅದರ ದೃಷ್ಟಿಯಿಂದ ಆ ರೀತಿ ನಾವು ಅವರು ವಿದ್ಯಾದಾನ ಮಾಡಿರ್ತಕ್ಕಂಥ ಮಹಾಪುರುಷರು ಅವರ ಆಸೆ ಅವರು ಎಲ್ಲಿದ್ದಾರೆ ಅವರು ಅವರು ವೈಕುಂಠವಾಸಿಯಾಗಿದ್ದಾರೆ ಅವರಿಗೆ ಅವರ ಹಾರಕೆ ಮತ್ತು ಆ ಗುರು ಸಮೂಹ ಗುರುಮಂಡಲ ರೂಪಿಣಿ ಕುಲೋತ್ತೀರ್ಣ ಗುರು ಆರಾಧ್ಯ ಅದು ನಮಗೆ ಆ ಗುರುಮಂಡಲ ನಕ್ಷತ್ರ ಮಂಡಲ ಥರ ಅಲ್ಲಿ ಎಷ್ಟು ನಕ್ಷತ್ರಗಳಿದೆಯೋ ಪ್ರಪಂಚದಲ್ಲಿ ಅಷ್ಟು ಗುರುಗಳು ಆಗಿರ್ತಾರೆ ಯಾಕೆಂದರೆ ಹಲವಾರು ಪುಸ್ತಕಗಳು ಹಲವಾರು ಮ್ಯಾಗ್ಝೈನ್ಸ್ಗಳು ಎಲ್ಲವನ್ನೂ ನಾವು ರೆಫರ್ ಮಾಡಿ ಎಲ್ಲವನ್ನೂ ಒಂದೊಂದು ಒಂದೊಂದು ಅಕ್ಷರ ಕಲಿಯೋಕ್ಕೂ ಕೂಡ ನಾವೇ ಎಲ್ಲ ನಾವೇ ಎಲ್ಲ ಅಂತ ಅನ್ಬೇಡ ಅದು ಕೂಡ ನಮಗದು ಹೃದ್ಘಟ ಆಗ್ಬೇ ಮೊದಲು ನಮಗೆ ಕಲಿಸಿದ್ದೆ ನಮ್ಮ ಗುರುಗಳು ವಿನಯ ವಿನಯೋದ್ಗೇತ ಇಲ್ಲಿ ಬಂದಾಗಲ್ಲ ಅಲ್ಲೇ ನಿಲ್ಲಿಸ್ಬಿಡೋರು ನನಗೂ ಅದೇ ರೀತಿ ಅಭ್ಯಾಸ ಮಧ್ಯದಲ್ಲಿ ಏನಾದರೂ ಹೇಳಬೇಕು ಅನಿಸಿದ್ರೆ ತಳು ತಳು ಇದನ್ನು ಕಲ್ತ್ಕೊಂಡಿ ನೋಡಿ ಈ ರೀತಿ ಗುರುಗಳು ಎಲ್ಲಿ ಸಿಗ್ತಾರೆ ಸುಮ್ಮನೆ ನಾವು ಸಿಲೆಬಸ್ ಮುಗಿಸ್ಬಿಡ್ಬೇಕು ಆ ದೃಷ್ಟಿಯಿಂದ ಇವ ಈ ಪೋರ್ಷನ್ ಆಗೋಯ್ತು ಆ ರೀತಿ ಎಲ್ಲ ಕಲಸಿರೋದು ನಮಗೆ ಏನೋ ಅವರ ಆಶೀರ್ವಾದದಿಂದ ನನ್ನ ಹತ್ರ ಕಲಿತ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಕೂಡ ಅದನ್ನೇ ಅದೇ ವಂಶವರ್ಧನ ಅದನ್ನೇ ಪಾಲಿಸ್ಕೊಂಬರ್ತಾಯಿದ್ದೀರಾ ನಿಜವಾಗ್ಲೂ ಇಂತಹ ಒಂದು ವಿಡಿಯೋ ರೀತಿಯಲ್ಲಿ ಹೀಗೆ ಬರುತ್ತೆ ಮುನ್ನೂರ ಆರ್ನೂರು ಮೂವತ್ತೊಂದು ಸಂಚಿಕೆ ಆಗುತ್ತೆ ಅಂತ ಕನಸು ಮನಸ್ಸಲ್ಲೂ ನೆನೆಸಿರಲಿಲ್ಲ ಆ ಕನಸು ದೃಶ್ಯ ಶಿವಶಕ್ತಿನಲ್ಲಿ ಗುರುಗಳ ಆಶೀರ್ವಾದ ತಾಯಿಯ ಕೃಪೆ ವಿಷ್ಣುವಿನ ಅನುಗ್ರಹ ಈ ವರ್ಷದಲ್ಲಿ ನಮಗೆ ಕಾಪಾಡೋದಕ್ಕೆ ಬೇಕಾಗುತ್ತೆ ತುಂಬ ವಿಚಾರಗಳು ಬರುತ್ತವೆ ಆದರೂ ಕೂಡ ನಾನು ಸಂತೋಷ ಆಗೋಯ್ತು ಯಾಕೆಂದರೆ ನಾನು ಅಂದ್ಕೊಂಡ ಮೂ ಸುಮಾರು ಇದನ್ನು ಶುರು ಮಾಡಿದಾಗಿನಿಂದ ಮಾನಸಿಕ ಚಿಕಿತ್ಸೆ ಹಾಗೂ ವಿಷ್ಣು ಸಹಸ್ರನಾಮ ಅಂತ ಆರಂಭ ಮಾಡಿದಾಗಿನಿಂದ ಇದನ್ನು ಕಲಿಸ್ಬೇಕು ಕಲಿಸ್ಬೇಕು ರಾತ್ರಿ ಎಲ್ಲ ನನಗೆ ಕನಸಿನಲ್ಲೆಲ್ಲ ಅದೇ ಬರ್ತಾ ಇದ್ದಿತು ಇದನ್ನು ಯಾವಾಗ ಮುಗಿಸ್ಬೇಕು ಅನ್ನೋದು ನನ್ನ ಕೈಲಿರಲಿಲ್ಲ ಕಾರ್ಯಕಾರಣ ಸಂಬಂಧ ಅದಕ್ಕೆ ಇದು ಆರುನೂರ ಇಪ್ಪತ್ತೇಳರಲ್ಲಿ ಫಲಶ್ರುತಿ ಆಯಿತು ಇಪ್ಪತ್ತೇಳು ನಕ್ಷತ್ರಗಳು ನೋಡಿ ಹಾಗೆ ಸಂಖ್ಯಾಶ ಆಮೇಲೆ ಈಗ ಆರುನೂರ ಮೂವತ್ತೊಂದರಲ್ಲಿ ಈ ಸಾಮೂಹಿಕ ಪಠನೆ ವಿಶ್ವಕ್ಕೆ ಆಗಿ ಈ ತರಂಗಗಳು ಕೇಳದೆ ಇರೋರಿಗೆ ಮುಂದೆ ಕೇಳೋರಿಗೆ ಮತ್ತು ಮುಂದೆ ಬರೋರಿಗೆ ಎಲ್ರಿಗೂ ಸರ್ವ ಸರ್ವೇ ಜನ ಸುಖಿನೋಬಂತು ಲೋಕಾಹ ಸಮಸ್ತಃ ಸುಖಿನೋಬವಂತು ಸಮಸ್ತ ಸನ್ಮಂಗಳಾನಿ ಭವಂತು ಅಂತ ಹೇಳಿ ನಾನು ಈ ಆರುನೂರ ಮೂವತ್ತೊಂದನೇ ಸಂಚಿಕೆಗೆ ಮಂಗಳ ಮಾಡ್ತಾಯಿದ್ದೀನಿ ಎಲ್ಲರೂ ನಿತ್ಯ ಪಠನೆ ಮಾಡಿ ಇನ್ನೂ ವಿಷ್ಣು ಸಹಸ್ರನಾಮದ ವಿಚಾರ ಬಹಳಷ್ಟಿದೆ ಅದನ್ನು ಮುಂದುವರಿಸ್ತೇನೆ ನಮಸ್ಕಾರ